ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ನಾನು ಅರ್ಪಿತಾ ಅಜಯ್. ಮೊದಲಿಗೆ ಹೆಡ್ಲೈನ್ಸ್. ಕಳಚಿದ ಪತ್ರಿಕೋದ್ಯಮದ ಹಿರಿಯ ಕೊಂಡಿ ಹಾಯ್ ಬೆಂಗಳೂರಿಗೆ ಬಾಯ್ ಹೇಳಿದ ಬೆಳಗೆರೆ ಬಂಡಾಯ ನೇರ ನುಡಿಯೊಂದಿಗೆ ಹಸ್ತಂಗತರಾದ ಬರಹಗಾರ ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನಾಚರಣೆ ಸಾರ್ವಜನಿಕರಿಗೆ ಜಾಥಾದ ಮೂಲಕ ಜಾಗೃತಿ ಅಭಿಯಾನ ರಕ್ತದಾನದ ಮೂಲಕ ಮಾನವೀಯತೆ ಮೆರೆಯಲು ಜಿಲ್ಲಾಧಿಕಾರಿ ಕರೆ ನೂತನ ನಗರಸಭಾ ಸದಸ್ಯರಿಗೆ ಅಭಿನಂದನೆ ಕನ್ನಡ ಸಾಹಿತ್ಯ ಪರಿಷತ್ ಆಯೋಜನೆ ಅಭಿವೃದ್ಧಿಯ ಪದದಲ್ಲಿ ಸಾಗಲು ಸದಸ್ಯರ ಸಹಕಾರಕ್ಕೆ ಅಧ್ಯಕ್ಷರ ಮನವಿ ಅಳವಳ್ಳಿಯಲ್ಲಿ ಕೋವಿಡ್ ಪರಿಕರಗಳ ವಿತರಣಾ ಕಾರ್ಯಕ್ರಮ ಲಯನ್ ಸಂಸ್ಥೆಗಳ ಒಕ್ಕೂಟದಿಂದ 2 ಲಕ್ಷ ರೂಪಾಯಿ ಮೌಲ್ಯದ ಸಾಮಗ್ರಿಗಳ ವಿತರಣೆ ಮಾನವೀಯತೆ ಬೆಳೆಸಿಕೊಳ್ಳಲು ಲಯನ್ಸ್ ರಾಜ್ಯಪಾಲರಾದ ಡಾಕ್ಟರ್ ಜಿಎ ರಮೇಶ್ ಕಳಕಳಿ ವಿವಿಧೆಡೆ ಕೋವಿಡ್ ಜಾಗೃತಿ ಕಾರ್ಯಕ್ರಮ ಸೈಕಲ್ ಏರಿ ಕೋವಿಡ್ ಎಚ್ಚರಿಕೆ ಮೂಡಿಸಿದ ಜಿಲ್ಲಾಧಿಕಾರಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಲು ಡಿಎಚ್ಒ ಮನವಿ ಕನ್ನಡ ಪತ್ರಿಕೋದ್ಯಮ ಕಂಡ ಅಕ್ಷರ ಬ್ರಹ್ಮ ಕಥೆಗಾರ ಕಾದಂಬರಿಕಾರ ನಿರ್ಮಾಪಕ ನಟ ರವಿ ಬೆಳಗೆರೆ ಹೃದಯಾಘಾತದಿಂದ ಶುಕ್ರವಾರ ಮುಂಜಾನೆ ಕೊನೆಯುಸಿರೆಳೆದರು ಆ ಮೂಲಕ ಪತ್ರಿಕಾ ಲೋಕದ ಅದ್ವಿತೀಯ ಜೀವವೊಂದು ತನ್ನ ಅಂತರ್ಗತ ಬದುಕಿಗೆ ವಿದಾಯ ಹೇಳಿದಂತಾಯಿತು ನೇರ ಮಾತುಗಾರಿಕೆ ದಿಟ್ಟತನದಿಂದ ಹೆಸರಾಗಿದ್ದ ಬೆಳಗೆರೆ ತಮ್ಮ ಪತ್ರಿಕೆಯ ಮೂಲಕವೇ ನಾಡಿನಾದ್ಯಂತ ಲಕ್ಷಾಂತರ ಮಂದಿ ಓದುಗರನ್ನ ಸಂಪಾದಿಸಿದ್ದರು ಇನ್ನು ಬರೆಯುವ ತುಡಿತ ಇರುವಾಗಲೇ ಕಾಲರಾಯನ ಕರೆಗೆ ಹೂಗೊಟ್ಟ ರವಿ ಹಸ್ತಾಂಗತರಾದರು ಈ ಮೂಲಕ ಹಿರಿಯ ಲೇಖಕನನ್ನ ಪತ್ರಿಕಾ ಲೋಕ ಕಳೆದುಕೊಂಡಂತಾಯಿತು ಅನಾರೋಗ್ಯದಿಂದ ಬಳಲುತ್ತಿದ್ದ 62 ವರ್ಷ ವಯಸ್ಸಿನ ರವಿ ಬೆಳಗೆರೆ ತಮ್ಮ ಕಚೇರಿಯಲ್ಲಿ ಶುಕ್ರವಾರ ಮುಂಜಾನೆ 2:30 ರಲ್ಲಿ ಹೃದಯಾಘಾತದಿಂದ ನಿಧನರಾದರು ಬೆಳಗ್ಗೆ 10 ಗಂಟೆಯವರೆಗೆ ಅವರ ನಿವಾಸದ ಬಳಿ ಕುಟುಂಬದ ಸದಸ್ಯರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟ ನಂತರ ಪದ್ಮನಾಭನಗರದಲ್ಲಿರುವ ಪ್ರಾರ್ಥನಾ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ಮಾರ್ಚ್ 15ರಂದು ಬಳ್ಳಾರಿಯಲ್ಲಿ ಜನಿಸಿದ್ದ ರವಿ ಬೆಳಗೆರೆಯವರಿಗೆ ಚಿಕ್ಕಂದಿನಿಂದ ಬರವಣಿಗೆಯ ಆಸಕ್ತಿ ಕರಗತವಾಗಿ ಬಂದಿತ್ತು ಹಾಯ್ ಬೆಂಗಳೂರು ವಾರಪತ್ರಿಕೆಯ ಮೂಲಕ ನಾಡಿನಾದ್ಯಂತ ಪರಿಚಿತರಾದರು ಖಾಸಗಿ ವಾಹಿನಿಗಳಲ್ಲಿ ಹೆಸರಾಂತ ನಿರೂಪಕರಾಗಿ ಕೆಲಸ ಮಾಡಿದರು ನೂರಾರು ಪುಸ್ತಕಗಳನ್ನು ಬರೆದಿರುವ ರವಿ ಬೆಳಗೆರೆ ವಿಮರ್ಶಕ ವಿಶ್ಲೇಷಕ ಹಾಗೂ ಕವಿ ಹೃದಯಿಯಾಗಿದ್ದರು ಹಲವಾರು ಕೃತಿಗಳನ್ನು ಭಾಷಾಂತರ ಮಾಡಿದ್ದರು ಭಾವನಾ ಪ್ರಕಾಶನ ಭಾವನಾ ಆಡಿಯೋ ರಿಚ್ ಮತ್ತು ಪ್ರಾರ್ಥನಾ ಶಾಲೆಯ ಸಂಸ್ಥಾಪಕರಾಗಿದ್ದರು ಹಾಯ್ ಬೆಂಗಳೂರು ಪತ್ರಿಕೆ ಸ್ಥಾಪಿಸುವ ಮುನ್ನ ಕರ್ಮವೀರ ಸಂಯುಕ್ತ ಕರ್ನಾಟಕ ಹಾಗೂ ಕಸ್ತೂರಿ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದರು ಬೆಳಗೆರೆಯವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮಾಸ್ತಿ ಕಥಾಸ್ಪರ್ಧೆ ಪ್ರಶಸ್ತಿ ಶಿವರಾಮ ಕಾರಂತ ಪುರಸ್ಕಾರ ಕಂಪ್ಯೂಟರ್ ಎಕ್ಸಲೆನ್ಸ್ ಅವಾರ್ಡ್ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ದೊರೆತಿದ್ದವು ಬಂಡಾಯ ಹಾಗೂ ನೇರ ಬರಹದ ಪ್ರವೃತ್ತಿಯಿಂದ ಬೆಳಗೆರೆ ಗಳಿಸಿದ್ದಕ್ಕಿಂತ ಕಳೆದುಕೊಂಡದ್ದೇ ಹೆಚ್ಚು ಇತ್ತೀಚೆಗೆ ಖಾಸಗಿ ವಾಹಿನಿಯ ಬಿಗ್ ಬಾಸ್ ಸ್ಪರ್ಧಿಯಾಗಿಯೂ ಭಾಗವಹಿಸಿದ್ದ ಬೆಳಗೆರೆ ಅಲ್ಲಿಯೂ ಇತರೆ ಸ್ಪರ್ಧಿಗಳ ಪ್ರೀತಿಗೆ ಪಾತ್ರರಾಗಿ 1 ವಾರಗಳ ಕಾಲ ಅಲ್ಲಿದ್ದು ವಾಪಸ್ಸಾಗಿದ್ದರು ಪ್ರಾರ್ಥನಾ ಶಾಲೆಯ ಆವರಣದಲ್ಲಿ ಮುಂಜಾನೆಯಿಂದ ಸಂಜೆಯವರೆಗೆ ಲಕ್ಷಾಂತರ ಮಂದಿ ಅಭಿಮಾನಿಗಳು ಬೆಳಗೆರೆಯವರ ಅಂತಿಮ ದರ್ಶನ ಪಡೆದರು ಪತ್ರಿಕಾ ಜಗತ್ತಿನಲ್ಲಿ ರಾಕ್ಷಸನಂತೆ ಬೆಳೆದ ರವಿ ಬೆಳಗೆರೆ ಬರವಣಿಗೆಯನ್ನ ಅದೆಷ್ಟೋ ಮಂದಿ ಯುವ ಬರಹಗಾರರು ಅನುಕರಣೆ ಮಾಡಿದ್ದಾರೆ ಅಂತಹ ಉದಯೋನ್ಮುಖ ಪತ್ರಕರ್ತ ಮತ್ತೊಮ್ಮೆ ಹುಟ್ಟಿ ಬರಲಿ ಎಂಬುದು ಪ್ರತಿಯೊಬ್ಬರ ಆಶಯವಾಗಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನಾಚರಣೆಯ ಅಂಗವಾಗಿ ಜಾಗೃತಿ ಜಾಥಾ ನಡೆಯಿತು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂವಿ ವೆಂಕಟೇಶ್ ಹಸಿರು ನಿಶಾನೆ ತೋರುವ ಮೂಲಕ ಜಾಗೃತಿ ಜಾಥಾಗೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ರಕ್ತ ಅಮೂಲ್ಯವಾಗಿದ್ದು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವ ಮೂಲಕ ಸಂಕಷ್ಟದಲ್ಲಿರುವ ರೋಗಿಗಳ ಪ್ರಾಣ ಉಳಿಸುವ ಮಾನವೀಯತೆ ಬೆಳೆಸಿಕೊಳ್ಳಬೇಕು ಎಂದರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ರಕ್ತದಾನ ಶ್ರೇಷ್ಠ ದಾನವಾದದ್ದು
ರಕ್ತ ದಾನ ಮಾಡುವುದರ ಮುಖಾಂತರ ನೂರಾರು ಸಾವಿರಾರು ರೋಗಿಗಳ ಜೀವವನ್ನು ನಂತರ ಮಾತನಾಡಿದ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್.ಪಿ. ಮಂಚಿಗೌಡ ರಕ್ತದಾನದಿಂದಾಗಿ ಹಲವು ಕೋವಿಡ್ ರೋಗಿಗಳ ಪ್ರಾಣ ಉಳಿಸಲಾಗಿದೆ ಪ್ರತಿದಿನ ರಾಜ್ಯದಲ್ಲಿ 1000 ಯೂನಿಟ್ ರಕ್ತದ ಅವಶ್ಯಕತೆ ಇದ್ದು ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕರು ರಕ್ತದಾನ ಮಾಡಬೇಕು ಎಂದರು ಪ್ರತಿ ವರ್ಷ ರಕ್ತದಾನ ದಿನವನ್ನು ಆಚರಿಸುತ್ತಾ ಇದ್ದೇವೆ ಸೋ ಈ ವರ್ಷನೂ ಕೂಡ ಅದೇ ತರ ಆಚರಿಸುತ್ತಾ ಇದ್ದೇವೆ ಒಬ್ಬ ದಾನಿ ಒಬ್ಬ ರಕ್ತದಾನಿ ಮಾಡಿದ್ರೆ ಮೂರು ಜೀವವನ್ನು ಉಳಿಸಬಹುದಾಗಿರುತ್ತೆ ಸೋ ಹಾಗಾಗಿ ಪ್ರತಿಯೊಬ್ಬರು 18 ವರ್ಷದಿಂದ 45 ವರ್ಷದವರೆಗೂ ಕೂಡ ಈವನ್ 60 ವರ್ಷದವರೆಗೂ ಆರೋಗ್ಯವಂತರಾದರೆ ರಕ್ತದಾನವನ್ನು ಮಾಡಬಹುದಾಗಿರುತ್ತೆ ಸೋ ಈಗಾಗಲೇ ಪ್ರತಿ ದಿವಸ ನಮ್ಮ ಕರ್ನಾಟಕದಲ್ಲಿ 1000 ಪರ್ ಡೇ 1000 ಯೂನಿಟ್ಸ್ ರಕ್ತದಾನ ಬೇಕಾಗಿರುತ್ತೆ ಈಗಾಗಲೇ ತಿಳಿದಿರುವಾಗ ಕೋವಿಡ್ 19 ಸಮಯದಲ್ಲಿ ನಾವು ಎಷ್ಟು ಜನರಿಗೆ ಜೀವವನ್ನು ಉಳಿಸಿದ್ದೀವಿ ರಕ್ತದಾನದಿಂದ ಅಂದರೆ ಪಾಸಿಟಿವ್ ಬಂದಿರೋ ಸಿಂಪ್ಟಮ್ಸ್ ಇರುವಂಥ ಅಂಥ ಇಮ್ಯುನಿಟಿ ಇರುವಂಥ ವ್ಯಕ್ತಿಯಿಂದ ರಕ್ತವನ್ನು ತೆಗೆದುಕೊಂಡು ಜೀವವನ್ನು ಉಳಿಸ್ತೀವಿ ಅದೇ ಥರ ಜನರು ಎಲ್ಲರೂ ನಗರದ ಪ್ರಮುಖ ರಸ್ತೆಗಳಲ್ಲಿ ರಕ್ತದಾನ ಕುರಿತು ಜಾಗೃತಿ ಗೀತೆಗಳನ್ನು ಹಾಡುವ ಮೂಲಕ ಜಾಥಾ ನಡೆಸಲಾಯಿತು ಈ ಸಂದರ್ಭದಲ್ಲಿ ಹಲವು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಂಡ್ಯ ನಗರಸಭೆಗೆ ಆಯ್ಕೆಯಾಗಿ ಪದಗ್ರಹಣ ಹೊಂದಿರುವ ನಗರಸಭಾ ಸದಸ್ಯರು ಹಾಗೂ ಅಧ್ಯಕ್ಷರನ್ನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಮಂಡ್ಯದ ಗಾಂಧಿ ಭವನದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಕಾರ್ಯಕ್ರಮವನ್ನು ಮೂಢಾ ಅಧ್ಯಕ್ಷರಾದ ಶ್ರೀನಿವಾಸ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನಗರವನ್ನು ಸುಂದರವಾಗಿಸಲು ನಗರಸಭೆ ಸದಸ್ಯರ ಪಾತ್ರ ಮುಖ್ಯವಾಗಿದ್ದು ಎಲ್ಲರೂ ಒಗ್ಗೂಡಿ ಮಂಡ್ಯ ನಗರವನ್ನ ಉನ್ನತ ದರ್ಜೆಗೆ ಏರಿಸಬೇಕಾಗಿದೆ ಎಂದರು ಆಯುಕ್ತರಾದ ಎಸ್ ಲೋಕೇಶ್ ರವರು ಮಾತನಾಡಿ ನಗರ ನಿರ್ವಹಣೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಗಂಭೀರವಾಗಿರುತ್ತದೆ ನಗರಸಭೆಯ ಸದಸ್ಯರು ಎಚ್ಚರಿಕೆಯಿಂದ ವಾರ್ಡ್ನಲ್ಲಿ ಆಗಬೇಕಾದ ಅಭಿವೃದ್ಧಿ ಕೆಲಸಗಳಿಗೆ ಆದ್ಯತೆ ನೀಡಬೇಕು ಎಂದರು ಇದೇ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ಎಚ್ಎಸ್ ಮಂಜು ಉಪಾಧ್ಯಕ್ಷರಾದ ಇಶ್ರತ್ ಫಾತಿಮಾ ಸೇರಿದಂತೆ ನಗರಸಭೆಯ 35 ವಾರ್ಡ್ನ ಎಲ್ಲಾ ಸದಸ್ಯರನ್ನು ಸಹ ಗೌರವಿಸಲಾಯಿತು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅಧ್ಯಕ್ಷರಾದ ಎಚ್ಎಸ್ ಮಂಜುರವರು ನಗರದ ಎಲ್ಲಾ ವಾರ್ಡ್ನ ನಿವಾಸಿಗಳ ಸಮಸ್ಯೆಗಳನ್ನು ಬಗೆಹರಿಸುವುದು ಸವಾಲಿನ ಕೆಲಸವಾಗಿದ್ದು ನಗರಸಭೆಯ ಸದಸ್ಯರುಗಳು ನನ್ನೊಂದಿಗೆ ಸಹಕರಿಸಿದರೆ ಅಭಿವೃದ್ಧಿ ಪಥದಲ್ಲಿ ಸಾಗಬಹುದು ಎಂದರು ವೇದಿಕೆಯಲ್ಲಿ ಮಾಜಿ ಸಚಿವರಾದ ಎಂಎಸ್ ಆತ್ಮಾನಂದ ಯೋಗೇಶ್ ಕಾಡೇನಹಳ್ಳಿ ನಾಗಣ್ಣಗೌಡ ರವಿಕುಮಾರ್ ಚಾಮಲಾಪುರ ತೈಲೂರು ವೆಂಕಟಕೃಷ್ಣ ಸೇರಿದಂತೆ ಇನ್ನಿತರರಿದ್ದರು ಮಳವಳ್ಳಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಗಳ ಒಕ್ಕೂಟ ಜಿಲ್ಲಾ ಲಯನ್ಸ್ ಸೇವಾ ಫೌಂಡೇಶನ್ ಬೆಂಗಳೂರು ಜಿಲ್ಲಾ 317 ಎ ಸಹಯೋಗದೊಂದಿಗೆ ಲಯನ್ಸ್ ಕ್ಲಬ್ ಆಫ್ ಮಳವಳ್ಳಿ ಹಲಗೂರು ಲಯನ್ಸ್ ಕ್ಲಬ್ ಮಂಡ್ಯ ನಾಲ್ವಡಿ ಸಂಸ್ಥೆಗಳ ವತಿಯಿಂದ 2 ಲಕ್ಷ ರೂಪಾಯಿ ಕೋವಿಡ್ 19 ಪರಿಕರ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಲಯನ್ಸ್ ಸಂಸ್ಥೆ ರಾಜ್ಯಪಾಲ ಡಾ ಜಿ ಎ ರಮೇಶ್
ಮಾನವೀಯತೆ ಗುಣದಿಂದ ಸಮಾಜ ಸೇವೆ ಮತ್ತು ಸಾರ್ವಜನಿಕರಿಗೆ ಅಗತ್ಯ ಸೇವೆ ಒದಗಿಸುವುದೇ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಗಳ ಮುಖ್ಯ ಉದ್ದೇಶವಾಗಿದೆ. ಪ್ರಪಂಚದಲ್ಲಿ ಕೋವಿಡ್ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಭೀತಿಯ ವಾತಾವರಣ ನಿರ್ಮಾಣವಾಗಿದ್ದು ಜನರು ಆರೋಗ್ಯ ಇಲಾಖೆ ಸೂಚಿಸುವ ಸಲಹೆ ಸೂಚನೆ ಪಾಲಿಸಬೇಕು ಎಂದು ಕರೆ ನೀಡಿದರು. ಡಿಎಲ್ಎಸ್ ಕಡೆಯಿಂದ ಇವತ್ತು ಈ ಭಾಗದ ಜನಗಳಿಗೆ ಒಂದು ಒಳ್ಳೆಯ ಸೇವೆ ಕೊಡೋದಕ್ಕೆ ಆಗಮಿಸಿದ್ದಾರೆ. ನನಗೂ ಕೂಡ ವಿಚಾರ ತಿಳಿದಾಗ ಖುಷಿಯಾಯಿತು, ಖುಷಿಯಿಂದ ಬಂದಿದ್ದೀನಿ. ನಿಮ್ಮ ಜೊತೆ ಭಾಗವಹಿಸ್ತಾ ಇದ್ದೀವಿ. ಈ ನಾಲ್ಕು ಸಂಸ್ಥೆಗಳ ಒಂದು ಸೇವಾ ಚಟುವಟಿಕೆ ಈ ಭಾಗದಲ್ಲಿ ಕೋವಿಡ್ ಅಲ್ಲಿ ಇವತ್ತು ಕಾಮನ್ ಆಗಿಬಿಟ್ಟಿದೆ. ಪ್ಯಾಂಡಮಿಕ್ ಅಂತೀವಿ, ಜಾಗತಿಕ ಸಮಸ್ಯೆ ಇದೆ. ಯಾವೂರಲ್ಲಿ ನಾವು ಕೇರ್ಫುಲ್ ಆಗಿ ನಾವು ಒಳಗಡೆ ಬರಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಬರಬೇಕಾಗುತ್ತೆ. ಯಾಕೆಂದರೆ ಈ ಪರಿಸ್ಥಿತಿ ಹೆಂಗಿದೆ, ಮುಂಚೆಲ್ಲ ಅಟ್ಲಿ ಒಳ್ಳೆ ಗಾಳಿ ಬೆಳಕೆಲ್ಲ ಕಡೆ ಸಿಗ್ತಾ ಇದ್ದೀವಿ, ಯಾವ ಗಾಳಿ ಇಂತ. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವೀರಭದ್ರಪ್ಪ ಮಾತನಾಡಿ, ಕೊರೋನಾ ನಿಯಂತ್ರಣಕ್ಕಾಗಿ ಹಗಲಿರುಳು ಎನ್ನದೆ ದುಡಿಯುತ್ತಿರುವ ಆರೋಗ್ಯ ಇಲಾಖೆಗೆ ಲಯನ್ಸ್ ಸಂಸ್ಥೆಗಳು ಇಂತಹ ಸಂಕಷ್ಟದಲ್ಲಿ ಸಮಾಜ ಸೇವೆ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದರು. ಅಂದರೆ ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಎಲ್ಲ ವೈದ್ಯ ಮಿತ್ರರು, ನಮ್ಮ ಸಾರ್ವಜನಿಕ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು, ಸಿಬ್ಬಂದಿ ವರ್ಗದವರು 24x7 12 hoursಲ್ಲಿ 12 ಗಂಟೆಯಲ್ಲಿ ಫೋನ್ ಮಾಡಿದ್ರೆ ಈ ಕೇಸ್ ಪಾಸಿಟಿವ್ ಅಂದರೆ ಶಿಫ್ಟ್ ಮಾಡ್ತೀವಿ ಅಂತ ನಿರಂತರ ಇದರಲ್ಲಿ ಇದ್ದೀವಿ. ಅದಕ್ಕೆ ನಮ್ಮ ಲಯನ್ಸ್ ಕ್ಲಬ್ ಅವರು ನಮ್ಮ ಹಲಗೂರು. ಇದೇ ವೇಳೆ ತಾಲೂಕು ವೈದ್ಯಾಧಿಕಾರಿಗಳ ಮೂಲಕ COVID-19 ಪರಿಕರಗಳನ್ನು ತಳಗವಾದಿ ಹಲಗೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಹಸ್ತಾಂತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಧವ ನಾಯಕ್, ಚಿಕ್ಕಸ್ವಾಮಿ, ವಿ ನಾಗರಾಜು, ಸೋಮೇಗೌಡ, ಮುನಿಯಪ್ಪ, ದಿವಾಕರ್, ಸಚಿನ್, ಹನುಮಂತಯ್ಯ, ಪುಟ್ಟರಾಜು, ಮೋಹನ್, ಶ್ರೀಶೈಲ, ಮಾದೇಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಚಳಿಗಾಲ ಪ್ರಾರಂಭವಾಗುತ್ತಿದ್ದು ಸೋಂಕು ಹೆಚ್ಚುವ ಆತಂಕವಿದ್ದು ಸಾರ್ವಜನಿಕರು ಸಾಮಾಜಿಕ ಅಂತರ ಕಾಯ್ದುಕೊಂಡು ರೋಗ ಲಕ್ಷಣದ ಬಗ್ಗೆ ಕಾಲಕಾಲಕ್ಕೆ ತಪಾಸಣೆಗೆ ಒಳಗೊಳ್ಳಬೇಕು ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಮಂಜೇಗೌಡ ಅವರು ತಿಳಿಸಿದರು. ಮದ್ದೂರು ತಾಲೂಕಿನ ಕೊಕ್ಕರೆಬೆಳ್ಳೂರು ಗ್ರಾಮದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಶಾಲೆ ಕೊಕ್ಕರೆಬೆಳ್ಳೂರು ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಿದ್ದ COVID-19 ಜನಜಾಗೃತಿ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸಿ ಅವರು ಮಾತನಾಡಿ, ಗ್ರಾಮಗಳಲ್ಲಿ ಕೋವಿಡ್ ಕಾರ್ಯಪಡೆ ರಚಿಸಿದ್ದು ಅದು ವಾರದಲ್ಲಿ 2 ದಿನ ಪ್ರತಿ ಗ್ರಾಮಗಳಲ್ಲಿ ಸಾಂಕ್ರಾಮಿಕ ರೋಗ ಲಕ್ಷಣಗಳ ಬಗ್ಗೆ ಗ್ರಾಮಸ್ಥರಿಗೆ ಅರಿವು ಮೂಡಿಸುತ್ತದೆ ಎಂದರು. ಆಕ್ಚುಲಿ ಇವತ್ತು ಕಾರ್ಯಕ್ರಮ ಬೇರೆ, ಆದರೆ ಆಗಿದ್ದೇ ಬೇರೆ. 19 ಸಂಬಂಧಪಟ್ಟಕ್ಕೆ ನಿಯಂತ್ರಣ ಮಾಡುವುದಕ್ಕೆ ನಮ್ಮ ಜನರು ಯಾವ ತರ ಮುಂದೆ ನೋಡ್ಕೋಬೇಕು ಅನ್ನೋದನ್ನ ಜನರಿಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ಇದು. ಈಗಾಗಲೇ ನಮ್ಮ ಸರ್ಕಾರ ಹಳ್ಳಿಗಳಲ್ಲಿ ಗ್ರಾಮ ಕಾರ್ಯಪಡೆಯನ್ನ ಆಯೋಜಿಸಿದೆ ಮತ್ತು ಗುರುತಿಸಿದೆ. ಆಯಾ ಗ್ರಾಮದಲ್ಲಿ ಗ್ರಾಮ ಕಾರ್ಯಪಡೆಯಲ್ಲಿ ಆಶಾ ಕಾರ್ಯಕರ್ತರಿರ್ತಾರೆ, ಅಂಗನವಾಡಿ ಕಾರ್ಯಕರ್ತರಿರ್ತಾರೆ, ಮತ್ತು ನಮ್ಮ ANMs ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ಸ್ ಇರ್ತಾರೆ. ಅದ್ರ ಜೊತೆಗೆ ಟೀಚರ್ಸ್, ವಾಟರ್ ಮ್ಯಾನ್, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಇರ್ಬೋದು, ಇವರೆಲ್ಲ ಇರ್ತಾರೆ. ಕಾರ್ಯಕ್ರಮದ ನಂತರ ಜಾಥಾ ಏರ್ಪಡಿಸಿ ಗ್ರಾಮದಲ್ಲಿ ಆರೋಗ್ಯ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ವಿತರಿಸುವ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿಜಯಕುಮಾರ್, ಮುನಿರಾಜು, ಆಶಾಲತಾ, ಡಾಕ್ಟರ್ ಸುನೀಲ್ ಕುಮಾರ್, ಡಾಕ್ಟರ್ ಸತೀಶ್, ತಮ್ಮೇಗೌಡ, ಹೇಮಾ, ಶಿವರಾಜು ಉಪಸ್ಥಿತರಿದ್ದರು. ಕೊರೋನಾ ತಡೆಗೆ ಮುನ್ನೆಚ್ಚರಿಕೆಯೇ ಮದ್ದು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಪಿ ವೆಂಕಟೇಶ್ ಶ್ರೀರಂಗಪಟ್ಟಣದಲ್ಲಿ ತಿಳಿಸಿದರು. ಶ್ರೀರಂಗಪಟ್ಟಣದಲ್ಲಿ ತಾಲೂಕು ಆಡಳಿತ, ಅಚೀವರ್ಸ್ ಅಕಾಡೆಮಿ, ಆರೋಗ್ಯ ಇಲಾಖೆ ಹಾಗೂ ಸ್ಥಳೀಯ ಪುರಸಭೆ ಶುಕ್ರವಾರ ಏರ್ಪಡಿಸಿದ್ದ ಕೋವಿಡ್ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮನೆಯಿಂದ ಹೊರಬರುವವರು ಮಾಸ್ಕ್ ಧರಿಸಬೇಕು, ಮೇಲಿಂದ ಮೇಲೆ ಸ್ಯಾನಿಟೈಸರ್ ಅಥವಾ ಸೋಪಿನಿಂದ ಕೈ ತೊಳೆಯಬೇಕು, ವೈಯಕ್ತಿಕ ಅಂತರ ಕಾಯ್ದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಮಾಸ್ಕ್ ಹಾಕಿಕೊಳ್ಳುವುದು, ಸಾಮಾಜಿಕ ದೂರವನ್ನು ಕಾಪಾಡಿಕೊಳ್ಳುವುದು ಮತ್ತು ಹ್ಯಾಂಡ್ ಸ್ಯಾನಿಟೈಸರ್ಗಳನ್ನು ಉಪಯೋಗಿಸಿಕೊಳ್ಳುವುದು ಆಗಿದೆ. ಎಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ, ಅಮೆರಿಕ ಅಂತಹ ಒಂದು ದೊಡ್ಡ ಅಭಿವೃದ್ಧಿ ಹೊಂದಿದ ದೇಶದಲ್ಲಿ ಹೆಚ್ಚು ಮರಣ ಆಗಿದೆ, ಹೆಚ್ಚು ಸಂಖ್ಯೆಯಲ್ಲಿ ಸೋಂಕು ಬಂದಿದೆ. ಜಿಲ್ಲಾಧಿಕಾರಿಯ ಜೊತೆಗೆ ಎಸಿ ಶಿವಾನಂದ ಮೂರ್ತಿ, ತಹಶೀಲ್ದಾರ್ ಎಂವಿ ರೂಪಾ ಸೈಕಲ್ ಏರಿ ಕೋವಿಡ್ ಜಾಗೃತಿ ಜಾಥಾದಲ್ಲಿ ಪಾಲ್ಗೊಂಡು ಗಮನ ಸೆಳೆದರು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸ್ವಯಂ ಸೇವಕರು ಜಾಥಾ ನಡೆಸಿದರು.
ಈ ಸಂದರ್ಭದಲ್ಲಿ ಡಾಕ್ಟರ್ ಕೆವೈ ಶ್ರೀನಿವಾಸ್, ಡಾಕ್ಟರ್ ಆರ್ ರಾಘವೇಂದ್ರ, ನಿರ್ಮಲಾ, ಪ್ರಕಾಶ್, ಕೃಷ್ಣ ಪಾಲ್ಗೊಂಡಿದ್ದರು. ಹೃದಯಘಾತದಿಂದ ನಿಧನರಾದ ನಾಡಿನ ಹಿರಿಯ ಪತ್ರಕರ್ತರು ಹಾಯ್ ಬೆಂಗಳೂರು ಪತ್ರಿಕೆಯ ಸಂಸ್ಥಾಪಕರಾದ ರವಿ ಬೆಳಗೆರೆಯವರ ನಿಧನಕ್ಕೆ ಮದ್ದೂರಿನಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಕಚೇರಿಯಲ್ಲಿ ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಅಮರವಾಗಲಿ ಅಮರವಾಗಲಿ ರವಿ ಬೆಳಗೆರೆ ಅಮರವಾಗಲಿ 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 ರವಿ ಬೆಳಗೆರೆ ಅಮರವಾಗಲಿ. ನಂತರ ಮಾತನಾಡಿದ ಅವರು, ರವಿ ಬೆಳಗೆರೆಯವರು ಕಾರ್ಗಿಲ್ ಯುದ್ಧ ಸಮಯದಲ್ಲಿ ಯುದ್ಧರಂಗಕ್ಕೆ ಹೋಗಿ ಚಿತ್ರೀಕರಣ ಮಾಡಿ ಬಂದ ಮೊದಲ ಕನ್ನಡಿಗ. ಹಾಯ್ ಬೆಂಗಳೂರು ಕ್ರೈಮ್ ಡೈರಿ ಅನೇಕ ಗ್ರಂಥಗಳನ್ನು ರಚಿಸಿದ ಕೀರ್ತಿ ಅವರದಾಗಿರುತ್ತದೆ. ಪ್ರಾರ್ಥನಾ ಶಾಲೆ ಬೆಂಗಳೂರಿನಲ್ಲಿ ಆರಂಭಿಸಿ ಸಾವಿರಾರು ಬಡ ಮಕ್ಕಳಿಗೆ ವಿದ್ಯಾದಾನ ಮಾಡಿದ ಅವರ ಸೇವೆ ಅಪಾರವಾಗಿದೆ ಎಂದರು. ಪರ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಉಮಾಶಂಕರ್ ರವಿ ಬೆಳಗೆರೆಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು. ಅವರ ಕುಟುಂಬಕ್ಕೆ ನೆಮ್ಮದಿಯನ್ನು ಕೊಡುವಂತ ಕೆಲಸ ಮಾಡಲಿ ಅಂತ ಹೇಳಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಹಾಗೂ ಮದ್ದೂರಿನ ಎಲ್ಲ ಸಮಸ್ತ ನಾಗರಿಕರು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೀವಿ. ಆ ರವಿ ಬೆಳಗೆರೆಯವರು ಬೆಂಗಳೂರು ಹಾಯ್ ಬೆಂಗಳೂರು ಪತ್ರಿಕೆಯನ್ನು ಪ್ರಥಮವಾಗಿ ಅವರು ನಿರ್ಮಾಣವನ್ನು ಮಾಡಿದ್ರು. ಕಾರ್ಯಕ್ರಮದಲ್ಲಿ ರಾಜೇಶ್, ವೀರಪ್ಪ, ನಾಗರಾಜು, ರಾಜೇಂದ್ರ, ಬೊಮ್ಮಲಿಂಗೇಗೌಡ, ಗದ್ದೆಲಿಂಗೇಗೌಡ, ಸೀನಪ್ಪ ಉಪಸ್ಥಿತರಿದ್ದರು. ಮಂಡ್ಯದ ಯುವ ಬರಹಗಾರ ನಿತಿನ್ ಶಿವರುದ್ರಸ್ವಾಮಿ ಆಂಗ್ಲ ಭಾಷೆಯಲ್ಲಿ ರಚಿಸಿರುವ ಐ ಜಸ್ಟ್ ವಾಂಟ್ ಟು ರಿಮೆಂಬರ್ ಪುಸ್ತಕ ಬಿಡುಗಡೆ ಸಮಾರಂಭ ನಗರದ ಪತ್ರಿಕಾ ಭವನದಲ್ಲಿ ನಡೆಯಿತು. ಹಿರಿಯ ಪತ್ರಕರ್ತರಾದ ಕೌಡ್ಲೆ ಚನ್ನಪ್ಪ ಪುಸ್ತಕ ಬಿಡುಗಡೆಗೊಳಿಸಿದರು. ನಂತರ ಮಾತನಾಡಿದ ಅವರು, ಮಂಡ್ಯದ ಜನರಿಗೆ ಇಂಗ್ಲಿಷ್ ಒಂದು ಕಬ್ಬಿಣದ ಕಡಲೆ ಎಂಬ ಅನ್ವರ್ಥವನ್ನು ಮೀರಿ ನಿತಿನ್ ಶಿವರುದ್ರಸ್ವಾಮಿ ಆಂಗ್ಲ ಭಾಷೆಯಲ್ಲಿ ಕಾದಂಬರಿ ರಚಿಸಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು. ನಂತರ ಲೇಖಕ ನಿತಿನ್ ಶಿವರುದ್ರಸ್ವಾಮಿ ಮಾತನಾಡಿ, ಇದೊಂದು ಕಾಲ್ಪನಿಕ ಕಥೆಯಾಗಿದೆ. ಟೆನ್ನಿಸ್ ಆಟಗಾರರೊಬ್ಬರ ಪ್ರಣಯ ಹಾಗೂ ರಹಸ್ಯವನ್ನು ಒಳಗೊಂಡ ಕಾದಂಬರಿಯಾಗಿದೆ. ನನ್ನ ಮೊದಲ ಪ್ರಯತ್ನಕ್ಕೆ ಓದುಗರು ಪ್ರೋತ್ಸಾಹ ನೀಡುತ್ತಾರೆ ಎಂಬ ನಂಬಿಕೆ ಇದೆ ಎಂದರು. ಶಾಲೆಯಲ್ಲಿ ಪ್ರತಿಯೊಂದಕ್ಕೂ ಪ್ರೋತ್ಸಾಹ ನೀಡ್ತಾ ಬಂದು ಕೇವಲ ಎಜುಕೇಶನ್ ಮಾತ್ರ ಅಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಕೂಡ ಪ್ರೋತ್ಸಾಹ ನೀಡ್ತಾ ಬಂದು ಈ ಸಂದರ್ಭದಲ್ಲಿ ಕ್ಯಾತನಹಳ್ಳಿ ಚಂದ್ರು, ಗುರುಪ್ರಸಾದ್, ಶಿವರುದ್ರಸ್ವಾಮಿ, ವಿನಯ್ ಕುಮಾರ್ ಉಪಸ್ಥಿತರಿದ್ದರು. ಪ್ರತಿ ವರ್ಷ ಭಾರಿ ಜನಸ್ತೋಮದ ನಡುವೆ ಬಹು ವಿಜೃಂಭಣೆಯಿಂದ ನಡೆಯುತ್ತಿದ್ದ ಮಳವಳ್ಳಿ ತಾಲೂಕಿನ ದುಗ್ಗನಹಳ್ಳಿ ಗ್ರಾಮದ ಶ್ರೀ ಮಹದೇಶ್ವರ ಜಾತ್ರಾ ಮಹೋತ್ಸವವನ್ನ ರದ್ದುಪಡಿಸಲಾಗಿದೆ. ಕೋವಿಡ್ ಹಿನ್ನೆಲೆಯಲ್ಲಿ ಈ ಬಾರಿಯ ಅದ್ದೂರಿ ಜಾತ್ರಾ ಮಹೋತ್ಸವವನ್ನು ರದ್ದುಗೊಳಿಸಲಾಗಿದ್ದು, ದೇವಾಲಯದ ಆವರಣದಲ್ಲಿ ಸೀಮಿತ ಸಂಖ್ಯೆಯ ಜನರ ಸಮ್ಮುಖದಲ್ಲಿ ಸರಳವಾಗಿ ಪೂಜಾ ವಿಧಿವಿಧಾನಗಳನ್ನು ನಡೆಸಲಾಗುತ್ತಿದೆ ಎಂದು ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷ ಮುತ್ತುರಾಜ್, ಕಾರ್ಯದರ್ಶಿ ಮರಿಸ್ವಾಮಿ, ಟ್ರಸ್ಟಿಗಳಾದ ದುಗ್ಗನಹಳ್ಳಿ ನಾಗರಾಜ್ ವಿವರಿಸಿದರು. ಏನು ನಾವು ಅದ್ವಿಯಾಗಿ ಮಾಡ್ತಾ ಇರೋದನ್ನ ಇವಾಗ ಸರಳವಾಗಿ ತೀರ್ಮಾನ ತೆಗೆದಿದ್ದೇವೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ನವೆಂಬರ್ 16 ನಡೆಯುವ ಅನ್ನಸಂತರ್ಪಣೆ ಕಾರ್ಯಕ್ರಮ 17 ನಡೆಯಲಿದ್ದು, ರಥೋತ್ಸವವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದ್ದು, ನವೆಂಬರ್ 14 ನಡೆಯುವ ಎಣ್ಣೆ ಮಜ್ಜನ, 15 ನಡೆಯುವ ಆಲರವಿ ಸೇರಿದಂತೆ ಇನ್ನಿತರ ಪೂಜಾ ಕಾರ್ಯಕ್ರಮಗಳು ಸೀಮಿತ ಸಂಖ್ಯೆಯ ಜನರ ಸಮ್ಮುಖದಲ್ಲಿ ನಡೆಯಲಿದ್ದು, ಸಾರ್ವಜನಿಕರು ತಮ್ಮ ತಮ್ಮ ಮನೆಗಳಲ್ಲಿಯೇ ಸ್ವಾಮಿಗೆ ಪೂಜೆ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಕೋವಿಡ್ ನಿಯಂತ್ರಣಕ್ಕೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ನಮ್ಮ ಮನವಿ ಮಾಡಿ ಗ್ರಾಮದಿಂದ ಕೇಳಿಕೊಳ್ಳುತ್ತೇವೆ. ಆ ದಾಸೋಹ ಆಗ್ಬೋದು, ಇವೆಲ್ಲ ಪೂರ್ಣ ರದ್ದಾಗಿದೆ. ನಾವು ಕೊರೋನಾ ಇರೋದ್ರಿಂದ ಸರ್ಕಾರದ ಆದೇಶದ ಮೇಲೆ ನಮ್ಮ ಸ್ಥಳದಲ್ಲೇ ಸರಳವಾಗಿ ಈ ಇರುವಂಥ ಎಡಮದಿನ ಆಧಾರಿ ಸೇವೆಗಳನ್ನು ಸಿಂಪಲ್ ಆಗಿ ಮಾಡ್ಕೊಂಡ್ರೆ ಶ್ರೇಷ್ಠವತಿಯಿಂದ ನಾವು ಒಂದು ತೀರ್ಮಾನ ಕೈಗೊಳ್ಳಿ. ಗೋಷ್ಠಿಯಲ್ಲಿ ಶಂಕರ್, ಮಹದೇವ್, ಬೀರಪ್ಪ ಉಪಸ್ಥಿತರಿದ್ದರು.
ಮಿಕ್ಕಿರಿ ಗ್ರಾಮದಿಂದ ದೋರನಹಳ್ಳಿ ಮಾರ್ಗವಾಗಿ ಕೋದಿನಕೊಪ್ಪಲು ತಲುಪುವ 3 ಕಿಲೋಮೀಟರ್ ರಸ್ತೆ ಕಾಮಗಾರಿಯಲ್ಲಿ ಅಕ್ರಮವಾಗಿ ದಲಿತರ ಸ್ಮಶಾನದ ಜಾಗವನ್ನು ವಶಪಡಿಸಿಕೊಳ್ಳಲಾಗಿದೆ ಹಾಗೂ ಕೇವಲ 3 ಕಿಲೋಮೀಟರ್ ರಸ್ತೆಗೆ 5,80,00,000 ರೂಪಾಯಿ ಖರ್ಚು ಮಾಡಲಾಗಿದೆ ಎಂದು ದೋರನಹಳ್ಳಿ ಗ್ರಾಮದ ರಮೇಶ್ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, 3 ಕಿಲೋಮೀಟರ್ ದೂರದ ರಸ್ತೆಗೆ ಸುಮಾರು 6 ಕೋಟಿ ಖರ್ಚು ಮಾಡಿರುವುದು ವ್ಯಾಪಕ ಭ್ರಷ್ಟಾಚಾರ ನಡೆದಿರುವುದಕ್ಕೆ ಪ್ರಬಲ ಸಾಕ್ಷಿಯಾಗಿದೆ. ಅಲ್ಲದೆ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಹಾಗೂ ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆಯ ಇಂಜಿನಿಯರ್ಗಳು ಸಾರ್ವಜನಿಕರ ಜಮೀನುಗಳನ್ನು ವಶಪಡಿಸಿಕೊಂಡಿದ್ದು ಯಾವುದೇ ಪರಿಹಾರ ನೀಡಿಲ್ಲ ಹಾಗೂ ದಲಿತರ ಶ್ಮಶಾನದ ಕಾಂಪೌಂಡ್ ಸಹ ಉರುಳಿಸಲಾಗಿದೆ ಎಂದು ಅವರು ಆರೋಪಿಸಿದರು. ಇಲ್ಲಪ್ಪ ಹಂಗಾರಲ್ಲ, ನಾವು ಇಷ್ಟ ಬಂದ ನಾವು ಮಾಡ್ತೀವಿ, ನೀವೇನು ಅದೇ ಕೇಳೋದು ಅಂತ ಹೇಳಿ ಆಯ್ತು ಸಮಯ ಕೊಡಿ ಸರ್. ನಮ್ಮ ದಲಿತ ಜನಾಂಗದ ಮಶಾನನ ಕಾಂಪೌಂಡ್ ಹಾಕಿ ಮಾಡಿದ್ರು, ಆ ಕಾಂಪೌಂಡ್ನ ಉಳಿಸ್ಕೊಂಡಿದ್ದಾರೆ. ಮತ್ತೆ ಪಿ ಡಿ ಓ ಸೇರಿ ಅಲ್ಲೇ 3 ಲಕ್ಷ ರೂಪಾಯಿ ದುಡ್ಡು ಅವರು ಎಷ್ಟು ಖರ್ಚು ಮಾಡಿ 13 ಲಕ್ಷ ತಿನ್ಕೊಂಡಿದ್ದಾರೆ ಕೇಳು. ಗೋಷ್ಠಿಯಲ್ಲಿ ರಮೇಶ್ ಪರಮಶಿವಯ್ಯ, ರಾಮು ನಾಗಯ್ಯ ಉಪಸ್ಥಿತರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಕಳಚಿದ ಪತ್ರಿಕೋದ್ಯಮದ ಹಿರಿಯ ಕೊಂಡಿ, ಹಾಯ್ ಬೆಂಗಳೂರಿಗೆ ಬಾಯ್ ಹೇಳಿದ ಬೆಳಗೆರೆ, ಬಂಡಾಯ ನೇರ ನುಡಿಯೊಂದಿಗೆ ಹಸ್ತಂಗತರಾದ ಬರಹಗಾರ. ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನಾಚರಣೆ, ಸಾರ್ವಜನಿಕರಿಗೆ ಜಾಥಾದ ಮೂಲಕ ಜಾಗೃತಿ ಅಭಿಯಾನ, ರಕ್ತದಾನದ ಮೂಲಕ ಮಾನವೀಯತೆ ಮೆರೆಯಲು ಜಿಲ್ಲಾಧಿಕಾರಿ ಕರೆ, ನೂತನ ನಗರಸಭಾ ಸದಸ್ಯರಿಗೆ ಅಭಿನಂದನೆ, ಕನ್ನಡ ಸಾಹಿತ್ಯ ಪರಿಷತ್ ಆಯೋಜನೆ, ಅಭಿವೃದ್ಧಿಯ ಪದದಲ್ಲಿ ಸಾಗಲು ಸದಸ್ಯರ ಸಹಕಾರಕ್ಕೆ ಅಧ್ಯಕ್ಷರ ಮನವಿ, ಅಳವಳ್ಳಿಯಲ್ಲಿ ಕೋವಿಡ್ ಪರಿಕರಗಳ ವಿತರಣಾ ಕಾರ್ಯಕ್ರಮ, ಲಯನ್ ಸಂಸ್ಥೆಗಳ ಒಕ್ಕೂಟದಿಂದ 2 ಲಕ್ಷ ರೂಪಾಯಿ ಮೌಲ್ಯದ ಸಾಮಗ್ರಿಗಳ ವಿತರಣೆ, ಮಾನವೀಯತೆ ಬೆಳೆಸಿಕೊಳ್ಳಲು ಲಯನ್ಸ್ ರಾಜ್ಯಪಾಲರಾದ ಡಾಕ್ಟರ್ ಜಿಎ ರಮೇಶ್ ಕಳಕಳಿ, ವಿವಿಧೆಡೆ ಕೋವಿಡ್ ಜಾಗೃತಿ ಕಾರ್ಯಕ್ರಮ, ಸೈಕಲ್ ಏರಿ ಕೋವಿಡ್ ಎಚ್ಚರಿಕೆ ಮೂಡಿಸಿದ ಜಿಲ್ಲಾಧಿಕಾರಿ, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಲು ಡಿಎಚ್ಒ ಮನವಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.